ಚೆನ್ನಾಗಿದೆ. ಸೊ ಎಕ್ಸ್ಪ್ರೆಸ್ಲಿ ಹೆಣ್ಮಕ್ಳು ಬಂದ್ಬಿಟ್ಟು ನೋಡುವಂತ ಮೂವಿ ಇದು. ಸೊ ಹೆಣ್ಮಕ್ಳು ಮೂವಿಲಿ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಅವಳು ಸುಮ್ನೆ ಕೂರೋದಿಲ್ಲ, ಅನ್ಯಾಯನ ಮೆಟ್ ನಿಂತು ಮುಂದೆ ಅಚೀವ್ ಮಾಡ್ತಾಳೆ. ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಹಳೆ ಕಾಲದಲ್ಲಿ ಯಾವ ರೀತಿ ಸಂಪ್ರದಾಯ ಇತ್ತು ಅದನ್ನೆಲ್ಲ ಇವಾಗಿನ ಜನರೇಷನ್ ಗೆ ಯಾವ ತರ ಇದೆ ಅಂತ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟು ಮೂವಿ ನೋಡಿ, ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಈ ಮೂವಿಯಿಂದ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನಮಗೆ ಲಾಸ್ಟ್ ಅಲ್ಲಿ ಅನ್ಯಾಯ ಕೊಡಿಸೋದು ಸೇಮ್ ಇಷ್ಟ ಆಯ್ತು. ನಾವು ತುಂಬಾ ದೂರದಿಂದ ಬಂದು ಈ ಫಿಲಮ್ ನೋಡೋದಕ್ಕೆ ಆನೇಕಲ್ ಪಕ್ಕದಲ್ಲಿ ತಳಿಯಿಂದ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಮೂವಿ, ಚೆನ್ನಾಗಿ ಬಂದಿದೆ, ಇದು ಸಕ್ಸಸ್ ಆಗುತ್ತೆ ಅಂತ ಗ್ಯಾರಂಟಿ. ನಾನು ಪ್ರತಿಯೊಬ್ಬ ಬಡವರಿಗೂ ನ್ಯಾಯ ಸಿಗಲಿ ಅಂತ, ತುಂಬಾ ಕಡು ಬಡವರು ಕೂಡ ನ್ಯಾಯ ಸಿಗ್ತಾ ಇದ್ದಾರೆ. ಮೂವಿ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಸಂದೇಶ ಇದೆ. ದಯವಿಟ್ಟು ಹೆಣ್ಮಕ್ಳೆಲ್ಲ ಬಂದು ನೋಡ್ಬೇಕಾಗಿ ಕೇಳ್ಕೊಂತೀವಿ. ಮತ್ತೆ ನಮ್ಮೇಲೆ ಶೋಷಣೆ ಆಗಿರೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮೈನ್ ಆಗಿ ಹೆಣ್ಮಕ್ಳು ನೋಡ್ಬೇಕು ಮೇಡಮ್, ಯಾಕಂದ್ರೆ ಈಗಿನ ಜನರೇಷನ್ ಎಲ್ಲ ಲವ್ಗೆ ಈ ತರ ಅಡಿಕ್ಟ್ ಆಗಿ ಈ ತರ ಆಗ್ತಾ ಇದೆ. ಹೆಣ್ಮಕ್ಳು ನೋಡಿದ್ರೆ ಒಳ್ಳೆ ಚಿತ್ರ. ಆಕ್ಚುಲಿ ಸಿನಿಮಾ ಇದು ಒಂದು ಕೆಳ ವರ್ಗದ ಅಂದ್ರೆ ತುಂಬಾ ತಳ ಸಮುದಾಯಗಳ ಬಗ್ಗೆ. ಯಾರನ್ನು ಈ ತರ ಸಿನಿಮಾ ಮಾಡಕ್ ಹೋಗಲ್ಲ. ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ಈ ತರ ಸಿನಿಮಾ ನೋಡ್ತಾ ಇದ್ದೀನಿ. ಮೊದ್ಲಿಗೆಲ್ಲ ತಮಿಳಲ್ಲಿ ಮಾಡ್ತಾ ಇದ್ರು ಪಾರಂಜಿತ್ ಅವರೆಲ್ಲಾನು. ಕೆಳ ಸಮುದಾಯಗಳ ಬಗ್ಗೆ ಒಂದು ಒಳ್ಳೆ ಕತೆ ಬರ್ಕೊಂಡು ಹೊಸ ಪ್ರಯತ್ನ. ದಯವಿಟ್ಟು ಎಲ್ಲರೂ ಇದನ್ನ ಪಿಕ್ಚರ್ ಅನ್ನ ನೋಡಿ ಇದನ್ನ ಬೆಳೆಸಲೇಬೇಕು. ಯಾಕಂದ್ರೆ ಕನ್ನಡ ಚಲನಚಿತ್ರ ಇದು, ಕನ್ನಡ ಚಲನಚಿತ್ರ ಆಗಲಿ ಇಂಥದಕ್ಕೆಲ್ಲ ಅವಕಾಶಗಳಿಲ್ಲ ಸಾಮಾನ್ಯವಾಗಿ. ಇದನ್ನ ದಯವಿಟ್ಟು ಎಲ್ಲರೂ ಕರ್ನಾಟಕದ ಎಲ್ಲರೂ ಇದನ್ನ ನೋಡಿ ಇದನ್ನ ಯಶಸ್ವಿಗೊಳಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ ನಾನು. ಜೀವನ ಸ್ಟೋರಿ, ಬಡವ್ರ ಮಕ್ಕಳು ಓದಿ ಹಿಂಗೆಲ್ಲ ಆಗವ್ರೆ ಅಂತ ಹೋಗಿ ಶ್ರೀಮಂತ ಹುಡುಗ ಪ್ರೀತಿ ಮಾಡಿ ಹಿಂಗಾಗಿ ಅದೊಂದು ನಿಜ ಜೀವನ ಸ್ಟೋರಿ ರೀತಿ ಆಯ್ತು. ಮುಂದಿನ ಪೀಳಿಗೆ ಕಲಿಬೇಕು ಜನ ಆ ರೀತಿ ಒಂದು ಸಿನಿಮಾ ಮಾಡವ್ರೆ, ಚೆನ್ನಾಗೈತೆ. ಸಿನಿಮಾ ಅಂತಂದ್ರೆ ಒಂದು ಬಿಸ್ನೆಸ್ ಮೈಂಡ್ ಇಂದ ಸಿನಿಮಾ ಮಾಡ್ತಾರೆ, ಆದ್ರೆ ನೀವು ಈ ತರದ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡೆ, ಇಶ್ಯೂಸ್ ಇಟ್ಕೊಂಡೆ ಸಿನಿಮಾ ಯಾಕೆ ಮಾಡ್ಬೇಕು ಅನಿಸುತ್ತೆ? ನಾನು ಪ್ರೈಮರಿ ಸ್ಕೂಲ್ನಿಂದ ಹೈಸ್ಕೂಲ್ನಿಂದ ಒಂದು ಕಷ್ಟ ಸುಖ ನೋಡ್ಕೊಂಡ್ಬಂದದ್ದು ಈ ವ್ಯವಸ್ಥೆಯನ್ನ. ಅಕ್ಕಪಕ್ಕ ನನ್ನ ಕ್ಲಾಸ್ಮೇಟ್ ಹುಡುಗರಾಗಿರ್ಬಹುದು, ಪಕ್ಕದ ಕ್ಲಾಸ್ ಮತ್ತೆ ಪಕ್ಕ ಊರವರು ಆ ಕಷ್ಟ ಸುಖ ನೋಡ್ಕೊಂಡ್ಬಂದದ್ದು. ಆ ಸ್ಕೂಲು ಮತ್ತೆ ಕಾಲೇಜ್ ಬಿಟ್ಟಾದ ಮೇಲೆ ಹೋರಾಟದಲ್ಲಿದ್ದ ನಾನು, ಸುಮಾರು ನೂರಾರು ಹೋರಾಟ ಮಾಡಿರಬಹುದು, ಸುಮಾರು ಇದ್ದಾವೆ ನೂರಾರು ಹೋರಾಟಗಳು, ನೈಜ ಘಟನೆಗಳು. ಈ ಸಿನಿಮಾನ ಅಂದ್ರೆ ಈ ನೈಜ ಘಟನೆ ನಾನು ಸಿನಿಮಾ ಮಾಡೋಣ ಅಂತೇಳಿ ನಿರ್ಧಾರ ತಗೊಂಡೆ. ಇನ್ನು ಸುಮಾರು ಇದ್ದಾವೆ, ಕಂಟಿನ್ಯೂ ಹೋರಾಟದಲ್ಲೇ ಆ ಸಿನಿಮಾ ನಾನು ಸಿನಿಮಾನಲ್ಲೇ ತಗೊಂಡ್ಬರ್ತೇನೆ. ಯಾತಕ್ಕೆ ಹೋರಾಟ ಮಾಡ್ತೀವಿ ಅಂತಂದ್ರೆ ಈ ಕೋಲಾರ ಭಾಗದಲ್ಲಿ ಆ ನೈಜ ಘಟನೆ ನಡೆದಿದೆ, ಎಲ್ಲ ಸಾವಿರಾರು ಜನ ಮಂದಿ ಇದ್ರು, ಅದೇ ನ್ಯಾಯಸಮ್ಮತವಾಗಿ ನ್ಯಾಯ ಸಿಕ್ಕಾದಾಗ ಮತ್ತೆ ಸಾವಿರಾರು ಜನ ಇದ್ವಿ. ಅದನ್ನು ನಾನು ಸಿನಿಮಾ ತಗೊಂಡೆ, ಅದೇ ಈಗಿನ ಜನರೇಷನ್ಗೆ ಕೊಡೋದಕ್ಕೆ ತುಂಬ ಇಷ್ಟಪಟ್ಟೆ. ಪ್ಲಸ್ಸು ಈ ಸೆಂಟಿಮೆಂಟು, ತಾಯಿ ಮಗಳದು ಸೆಂಟಿಮೆಂಟು ಸುಮಾರು 20-22 ವರ್ಷ ಆಗಿದೆ, ಅಂತ ಸಿನಿಮಾನೂ ಬಂದಿಲ್ಲ. ಇಡೀ ಕುಟುಂಬಕ್ಕೆ ನೆಚ್ಚಿತ್ತು ಅಂತ ಹೇಳ್ಬಿಟ್ಟು ಇಷ್ಟ ಆಗುತ್ತೆ ಅಂತೇಳಿ ನಾನು ಈ ಸಿನಿಮಾಗೆ ಬಂದಿದ್ದೆ.